ರಾಮಯ್ಯನವರೇ, ನಿಮ್ಮ ಕಣ್ಣ ಹಿಂದಿನ ಕಣ್ಣು, ಹೌದು ಕಣ್ಣ ಹಿಂದಿನ ಕಣ್ಣು, ಅದು ಸಿನಿಮಾ ಮಾಡ್ತೀನಿ ಅಂತ ಕೆಲವರು ಬಂದರು, ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರಿ, ಅದಾಗತ್ತೆ. ನಮ್ಮ ಮನಸ್ಸಲ್ಲಿ ಏನೋ ಇರುತ್ತೆ, ಅವ್ರು ಇನ್ನೇನೋ ಅದಕ್ಕೆ ಮಸಾಲೆ ಹಾಕ್ತೀವಿ ಅಂತಂದರೆ ಅದು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ, ಹಾಗಾಗಿ ಬೇಡ ಅಂತ ಹೇಳ್ತೀವಿ. ನಿಮ್ಮ ಬೇರೆ ಕಾದಂಬರಿಗಳನ್ನು ಯಾವುದನ್ನಾದರೂ ಯಾರು ಸಿನಿಮಾ ಮಾಡಿದ್ದಾರಾ? ನಿಮಗೆ ಸಿನಿಮಾ ಸಂಪರ್ಕ ಹೇಗೆ ಬಂತು? ಈ ದೃಶ್ಯ ಮಾಧ್ಯಮ ಒಟ್ಟಾರೆ, ಈ ಟಿ ವಿ ಸಂಪರ್ಕ ಹೇಗೆ ಬಂತು, ಇದರ ಬಗ್ಗೆ ಹೇಳಿ. ನನಗೆ ಒಂದು ಸರ್, ಇದರಲ್ಲಿ ಒಂದು ನಾವೊಂದು ಒಂದು ವಿಷಯ ತಿಳ್ಕೊಬೇಕು. ನಾವು ಬರೆಯೋದು ಪತ್ತೆದಾರಿ ಓದೋಕ್ಕೆ, ಅವ್ರಿಗೆ ಬೇಕಾಗಿರೋದು ಸಿನಿಮಾ ತೆಗಿಯೋಕ್ಕೆ. ಓದೇ ಬೇರೆ, ಸಿನಿಮಾನೇ ಬೇರೆ, ದೃಶ್ಯ ಬೇರೆ, ದೃಶ್ಯ ಬೇರೆ, ಓದೋದು ಬೇರೆ. ಸೊ ನಮಗೆ ಗೊತ್ತಿರಬೇಕು, ನಾವು ಸಿನಿಮಾಗೋಸ್ಕರ ಬಂದಾಗ ಏನೇನು ಕೇಳುತ್ತೆ ಸಿನಿಮಾ, ಆ 2 ಗಂಟೆನೋ 3 ಗಂಟೆ ಕತೆ ಏನೇನು ಪೂರ್ವಕವಾಗಿ ಸೆಂಟಿಮೆಂಟ್ಸ್ ಕೇಳುತ್ತೆ ಇವೆಲ್ಲ ಗೊತ್ತಿರಬೇಕು. ನಮಗೇನು ಗೊತ್ತಿಲ್ಲದೆ ನಾವು ಬರೀ ಡಮಾರ್ ಡುಮಾರ್ ಅದು ಇದು ಒಂದು ಸಸ್ಪೆನ್ಸ್ ಒಂದು ಥ್ರಿಲ್ಲರ್ ಮಾಡ್ಕೊಂಡು ಹೋದಾಗ ಸಿನಿಮಾಗೆ ಶೂಟೇ ಆಗಲ್ಲ. ನನಗೂ ಆ ಹುಚ್ಚಿತ್ತು. ಒಂದ್ಸಾರಿ ಇವ್ರ ಹತ್ರ ಹೋಗಿದ್ದೆ, ನಮ್ಮ ಗೀತಪ್ರಿಯ ಅವ್ರ ಹತ್ರ, ಅಪಾಯ 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 ಅಂದ್ಬಿಟ್ಟು ತಗೊಂಡು ಕೊಟ್ಟೆ. ಅವ್ರು ತುಂಬ ದೇವ್ರಂಥ ಮನುಷ್ಯರು, ನೋಡ್ಬಿಟ್ಟು ಇದೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲಪ್ಪ, ಸಿನಿಮಾ ಮಾಡೋದೇ ಬೇರೆ ಅಂದರು. ಸರಿ, ನನಗೆ ಭಯ ಮಾಡೋಕ್ಕಾಗದೆ ಹಿಂಗೆ ಹೇಳ್ತಾರೆ ಅಂತ. ತುಂಬ ದಿನ ಜ್ಞಾನೋದಯವಾಯಿತು. ಅವ್ರು ಹೇಳೋದು ಸರಿ, ನಾನು ಬರೆದಿರೋದೇ ಸರಿ, ನಾನು ಸಿನಿಮಾ ಮಾಡೋಕ್ಕಾಗುತ್ತೆ ಅಮೇರಿಕಾದಲ್ಲಿ, ಆಫ್ರಿಕಾದಲ್ಲಿ ನಡೆಯೋದು ಹೋಗಿ ಶೂಟಿಂಗ್ ಮಾಡೋಕ್ಕಾಗತ್ತ. ಭಾಳ ದಿನ ಆದಮೇಲೆ ಜ್ಞಾನೋದಯ ಆಯಿತು. ನನಗೆ ಈ ಸಿನಿಮಾ ಸಂಪರ್ಕ ಹೆಂಗೆ ಬಂತು ಅಂದರೆ, ನರಸಿಂಹಂತು ಅಂತ ಒಬ್ಬ ಇದ್ದ, ಅವನು ತಂದೆ ಅದೃಷ್ಟ ಅಂತ ನಾಟಕ ಆಡಿದ್ರು, ಹಿರಣ್ಯ ಮಿತ್ರ ಮಂಡಳಿ ನಾಟಕ ಅದು ಸುಭಾಷ್ ನಗರದ, ಸುಭಾಷ್ ನಗರ ಅವಾಗ ಇತ್ತು ಅಲ್ಲಿ ಮೂಲೆಯಲ್ಲೇ. ನಾವು 78 ಅನಿಸುತ್ತೆ. ಆವಾಗ ಅವನು ನನ್ನ ಫ್ರೆಂಡ್ ಆದ, ನಾಟಕ ಮಾಡಿದ ನಾವು, ಅವನು ತಂದು ಅದೃಷ್ಟ. ಅವನೊಂದು ಕ್ಯಾರೆಕ್ಟರ್ ಮಾಡಿದ ಟೌನ್ ಅಲ್ಲಿ ನಾಟಕ. ಅವನಿಗೇನು ನನ್ನ ಇದು ನನ್ನ ನಡೆ ನುಡಿಯೆಲ್ಲ ಇಷ್ಟ ಆಗ್ಬಿಟ್ಟಿದೆ. ಅವನು ಇದಕ್ಕಿದ್ದಂಗೆ ಒಂದ್ಸರಿ ಫೋನ್ ಮಾಡಿ, ಭೈರವೇಶ್ವರ ಚಿತ್ರಾಲಯ ಅಂದ್ಬಿಟ್ಟು ಒಬ್ಬರು ಸಿನಿಮಾ ಮಾಡ್ತಾವ್ರೆ, ಜೋಸೆಮನ್ ಅವರು ಡೈರೆಕ್ಟ್ರು, ನೀನು ಬಾ ಡೈಲಾಗ್ ಬರೀ ಅಂತ ಕರ್ಕೊಂಡೋದ್ರು. ಸರಿ, ನನಗೆ ಬರೆಯೋಕ್ಕೇನೋ ಆಸೆನೇ, ಬರೆಯೋಕ್ಕೇನೋ ತುಂಬ ಖುಷಿನೇ, ಅಪ್ಪ ಸಿನಿಮಾ ಡೈಲಾಗ್ ಬರೀತೀನಿ ಅಂತ. ಸರಿ, ಹೋದೆ. ಪಾಪ ನಮ್ಮ ಗುರುಗಳು, ಇವತ್ತು ನನ್ನ ಗುರುಗಳು ಅಂತ ಕರೆಯೋದು ಏನು ನಮ್ಮ ಜೋಸೆಮನ್ ಸರ್ನ. ಹೋದ್ಮೇಲೆ ಅವರು ನೋಡಿದ್ರು, ಅವ್ರಿಗೆ ಹೆಚ್ಚಿಗೆ ನನಗಿನ್ನ ದೊಡ್ಡವರು, ಅವರು ನೋಡಿದ್ರು ಎಲ್ಲಿ ಕೆಲಸ, ನಾನು ಡೈಲಿ ಕೆಲಸ ಮಾಡ್ತೀನಿ ಅಂತ. ಸರಿ ಸರಿ ಅಂದ್ಬಿಟ್ಟು, ಏನು ಬರ್ತಿದ್ದೀಯ ಅಂದರು, ನಾಟಕ ಬರ್ತೀನಿ ಅಂದರು. ಹೌದಾ, ಭಾಳ ಹಾಸ್ಯ ಅವರು, ಅವ್ರು ಹಂಗಿರೋದಲ್ಲ, ತುಂಬ ಹಾಸ್ಯ. ಅವರು ಏನಾನ ಅವ್ರ ಹತ್ರ ಪಾರ್ಟ್ ಮಾಡಿಬಿಟ್ಟು, ನಾನು ನನ್ನ ಅನುಭವ ಒಂದು ಡೈಲಾಗ್ ಹೇಳಿಲ್ಲ ಅಂತ ಇಟ್ಕೊಳ್ಳಿ, ತಬ್ಬೆ ಅಂದರೆ ಒಂದು ಮೂರು ಕೇಳಿದ್ರು, ಹೇಳಿರಿ ಹೇಳಿ, ಅದೆಷ್ಟು ಸತಿ ಹೇಳ್ತೀರ ಹೇಳಿ. ಆ ಥರ ಹಾಸ್ಯ ಅಂದರೆ ತುಂಬ ಆತ್ಮೀಯರಾಗಿರೋ ಜೊತೇಲಿ. ಅವ್ರ ಹತ್ರ ಹೋದ್ರೆ ರೂಮ್ ನಂಬರ್ 116 ಅಂತ ಕಣ್ಣಾಸ್ಪತ್ರೆ ಇದ್ರೆ ಯಾವುದೋ ಹೋಟ್ಲು, ಪ್ರಕಾಶ್ ಪ್ರಕಾಶ್ ಅಲ್ಲ, ಆ ಕಡೆ ಒಂದು ಆ ಕಡೆ ಅಲ್ಲಿ ರೂಮ್ ನಂಬರ್ 116 ಅಂತ, ಅದು ಹೆಸರು ಏನೂ ಇದೆ. ಸರಿ, ಅಲ್ಲಿ ಹೋದ್ರೆ ನನಗೆ ಓದು, ಪೂಜೆ ಗೀದೆ ಎಲ್ಲ ಆಯಿತು, ಡೈಲಾಗ್ ಬರೀರಿ ಅಂದರು. ಕತೆ ಹೇಳಿದ್ರು, ಕತೆ ಅದೆಂತೇನು ಇನ್ಸ್ಪೆಕ್ಟರ್ ಅಂತ ಮಾಡಿ, ಆಮೇಲೆ ಸಂಕೋಲಿ ಅಂತ ಹೆಸರು ಬಂದಾಯಿತು. ಮಾನು ಧೀರೇಂದ್ರಣ್ಣ, ನಾನೊಂದು ಕ್ಯಾರೆಕ್ಟ್ರು, ಪರಿಮಳ ಜೋಷ ಹೀರೋಯಿನ್ನು, ಪ್ರಭಾಕರ್ ಮಿಲನ್ನು, ಇಷ್ಟು ಪಾತ್ರಧಾರಿಗಳು. ಸರಿ, ಪೂಜೆನೂ ಆಗೋಯಿತು. ನನ್ನ ಅಲ್ಲಿ ಪಾರ್ಟ್ ಮೇಲೆ ಕಾಕೋಳ ರಾಮಯ್ಯ ನಟ ನಟಿ ಇರೋದನ್ನೇ ಹಾಕಿಸ್ರು. ನನಗೇನು, ಓಹೋ, ನಾನು ಒಬ್ಬ ನಟ ಆಗ್ಬಿಟ್ಟೆ ಆಗ್ಬಿಟ್ಟೆ, ಇನ್ನೇನು ಹಾಗೆ ಮುರಿದು ಬಿದ್ದೋದೆ, ಪಕ್ಕು ಆಗ್ಬಿಟ್ಟಿದ್ದೆ. ಸರಿ, ಡೈಲಿ ನಾಟಕ ಹೋಗ್ತಾ ಇದ್ದೆ, ಮುಗಿಸ್ಕೊಂಡು ರೇ ಬನ್ನಿರಿ ಡೈಲಾಗ್ ಬನ್ನಿರಿ ಅನ್ನೋರು. ಹೋದರೆ ಅದೇನು ಬರೀತಿದ್ನು ಏನು, ಇಷ್ಟು ಉದ್ದ ಬರೆಯೋವೆ, ಆ ಶೀಟ್ ಫೋಲ್ಡ್ ಮಾಡಿ ಒಂದು ಸೈಡ್ ಬರೆಯೋದೆಲ್ಲ ಅವರೇ ಹೇಳ್ಕೊಟ್ಟರು ನನಗೆ. ಸೀನ್ ನಂಬರು ಲೊಕೇಶನ್ ಅದರ ಪಾಪ ಅವರೇ ಹೇಳ್ಕೊಟ್ಟಿದ್ದು, ನಾನೇನು ಇಷ್ಟ ಆಗಲ್ಲ ಬರೆಯೋವೆ. ಅವರು ಓದೋರು, ಓದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಹೇಳೋರು. ಅವ್ರು ಹೇಳೋದ್ರೆಲ್ಲ ನನಗೆ ಚೆನ್ನಾಗಿಲ್ಲ ಹಂಗೆ ಹೇಳೋರು ಅವರು. ಸರಿ ಆಯಿತು, ಶೂಟಿಂಗ್ ಎಲ್ಲ ನಡೆಯೋದು, ಶೂಟಿಂಗ್ ಎಲ್ಲ ಶುರು ಆಯಿತು. ನಾನು ಧೀರೇಂದ್ರನಿಗೆ ಅಸಿಸ್ಟೆಂಟು, ವಿಕಾರಿ ಅಂತ ಒಂದು ಕ್ಯಾರೆಕ್ಟ್ರು. ಸರಿ, ಅವರು ಎಲ್ಲಿ ಪ್ರೀಮಿಯರ್ನಲ್ಲಿ ಶೂಟಿಂಗು, ಮೈಸೂರಿನಲ್ಲಿ ರೂಮ್ ಮಾಡಿಕೊಟ್ಟಿದ್ರು. ಆ ರೂಮ್ನಲ್ಲಿ ನಾನು ಧೀರೇಂದ್ರಣ್ಣ ಒಂದೇ ರೂಮಲ್ಲಿದ್ದು. ಆ ಧೀರೇಂದ್ರಣ್ಣಂದು ಒಂದು ನಮಗೆ, ಅವರು ಅಂದರೆ ನಮಗೆ ಅವಾಗ ಅಂಥ ಸಂಪರ್ಕನೇ ಇಲ್ವಲ್ಲ, ಏನ್ರಿ ಕಾಕೋಡಿ ರಾಮಯ್ಯ ಬನ್ನಿರಿ ಅನ್ನೋರು. ಹೋಗಿ ಅಲ್ಲೊಂದು ಪಕ್ಕದಲ್ಲಿ ಇವರು
ಒಂದು ಫೋಟೋ ಇರೋದು ಸ್ವಾಮಿ ರಾಘವೇಂದ್ರ ಸ್ವಾಮಿಗಳದು, ಬರ್ರಿ ಇಲ್ಲಿ ಪಕ್ಕಕ್ಕೆ ನಿಲ್ಸ್ಕೊಳ್ಳೋದು, ಪೊಸಿಷನ್ನು ಕ್ಯಾಮ್ರಾ ಆ್ಯಂಗಲ್ ಹೇಳ್ಕೊಳ್ಳೋದು, ಇದೆಲ್ಲ ಮಾಡೋದು. ಹಂಗೆ ಹಿಂಗೆ ಕುಂಟ್ಕೊಂಡು 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 ಸಿನಿಮಾ ಮುಕ್ಕಾಲಾಗ್ಬಿಟ್ಟು ಒಂದು ಸಾಂಗು ಇತ್ತು. ಆ ಸಾಂಗ್ ಇದ್ದಾಗ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿಬಿಟ್ಟು ಸಿನಿಮಾ ನಿಂತೋಯ್ತು. ಅವ್ರಿಗೂ ಬಿಟ್ಟು ಸ್ನೇಹ ಮಾತ್ರ ನಂದು ಜೋಸೆಮ್ಮನ್ ಅವ್ರದ್ದು ನಮಗೆ ತುಂಬ ಉಳ್ಕೊಳ್ತು. ಅದು ಅಷ್ಟರಲ್ಲಿ ನನ್ನ ಪೇಪರಲ್ಲಿ ಬಂದಿರೋದು ನೋಡ್ಬಿಟ್ಟು ನಾನು ಚಟುವಟಿಕೆ ನೋಡಿ ಯಾರೋ ಒಬ್ಬರು ನೀನು ಬಾ ಸಿನಿಮಾ ಮಾಡು ಅಂದ್ಬಿಟ್ಟು ನನಗೆ ಇನ್ನೂ ಎರಡು ಸಿನಿಮಾಗೆ ಆಫರ್ ಬಂದು ಮೂರು ಸಿನಿಮಾಗೆ ಸಂಭಾಷಣೆ ಬರೋ ಹಾಡು ಬೇರೆ ಬರದೆ. ಹಾಡೆಲ್ಲ ಬರ್ದ ತಕ್ಷಣ ನನಗೆ ಒಂದು ಸ್ವಲ್ಪ ಏನೇ ಮೂರು ಸಿನಿಮಾ ಒಂದು ರಿಷ್ಟೆಯಲ್ಲಿ ಹೆಂಗೆ ಅನ್ನಿಸೋಕೆ ಶುರುವಾಯಿತು. ಅನ್ಸೋಕೆ ಶುರುವಾದಾಗ ಒಂದು ಮನ್ಸು ಹೇಳೋದು ಯಾವುದೊಂದು ಕೆಲಸ ಅಂತ ಇತ್ತು ಅದ ಮೇಲೆ ಹಾಳು ಮಾಡ್ಕೊಂಡಿಯಪ್ಪ ಅಂತ. ಮೂರು ಸಿನಿಮಾನು ಡುಮ್ಮು, ಒಂದು ಅದಕ್ಕೆ ಬರಲಿಲ್ಲ. ಆಮೇಲೆ ನನಗೆ ಜ್ಞಾನೋದಯ ಆಯಿತು, ಓ ಇದಿಷ್ಟೇ ಏನಿದ್ರು ಭೂವ ಫಸ್ಟ್ ನೋಡ್ಕೋಬೇಕು ನಾವು, ಆಮೇಲೆ ಇದು ಹವ್ಯಾಸ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅದು ಅಲ್ಲಿ ಅಡುಗೆ ಮುಗಿದೋಯ್ತು. ಮುಗಿದೋಯ್ತು. ಅದಾದಮೇಲೆ ಅವರು ಜೋಸೆಮ್ಮನ್ ಸರ್ ನನ್ನೂರು ವರ್ಷ ನೂರು ವರ್ಷ ಫಿಲಮ್ಮು ಅದ್ರ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು, ಇನ್ಯಾವುದೋ ಒಂದರಲ್ಲಿ ಮಹಾಪುರುಷದಲ್ಲಿ ಪಾರ್ಟ್ ಮಾಡಿಸ್ರು. ಇನ್ ಬಿಟ್ವೀನ್ ಏನಾಯಿತು ನನಗೆ ಈ ಸೀರಿಯಲ್ಗೆ ಬರೀಬೇಕು ಅನ್ನೋದು ಹಂಗೆ ಇತ್ತು. ಯಾರ್ಯಾರೋ ಬಂದು ಬರೀತಾರೆ, ನನಗೇನೋ ಮಹಾನ್ ಪ್ರತಿಭೆ ಇದೆ, ನನಗೆ ಯಾಕೆ ಯಾರು ಕರೀತಾರಲ್ಲ ಅಂತ ಇದ್ದೆ. ಅಷ್ಟೇನು ಏನಾಯಿತು, ಜ್ವರ ಅಂದರೆ ಟೈಫಾಯ್ಡ್ ಜ್ವರ 85 ಅನ್ಸುತ್ತೆ ಸರ್. ಅವಾಗ ನಾನು ಅಲ್ಲೊಂದು ಮನೆ ಇದೆ ಅದು ಕೋರಮಂಗಲದಲ್ಲಿ, ಅಲ್ಲಿದ್ದಾಗ ಏನಾಯಿತು ರವಿಕಿರಣ್ ಅಲ್ಲೇ ಇದ್ದರು, ಅವರು ಕೋರಮಂಗಲದಲ್ಲಿದ್ದರು. ಒಂದು ಸಲ ಬಂದುಬಿಟ್ರು ಅವರು ರೈಟರು ಇಲ್ಲಿ ಕಾಕೋಡ್ರಾಮಯ್ಯನವರೇ, ನೀವು ನಮಗೆ ದೂರದರ್ಶನಿಗೆ ಒಂದೆರಡು ಎಪಿಸೋಡ್ ಬರ್ಕೊಡ್ಬೇಕು, ಬರ್ಕೊಡ್ತೀರಾ ಅಂತ. ಏನು ಕತೆ ಅಂದರು, ಕತೆ ಏನಿಲ್ಲ ನೀವೇ ಬರ್ಕೊಡ್ಬೇಕು ಅಂದರು. ಏನು ಕತೆ ಸರ್, ಅಂದರೆ ಕತೆ ಏನಿಲ್ಲ ರೀ, ಒಟ್ಟಿನಲ್ಲಿ ಶಿವರಾತ್ರಿ ಜಾಗರಣೆ ಅಂತ ಎರಡು ಎಪಿಸೋಡ್ ಮಾಡಬೇಕು. ಶಿವರಾತ್ರಿ ಒಬ್ಬ ಇರ್ತಾನೆ, ಶಿವರಾತ್ರಿ ಅವ್ರು ನಂಬೋದೇ ಇಲ್ಲ ಶಿವರಾತ್ರಿಯಲ್ಲಿ, ಅದು ಹೆಂಗೆ ಜಾಗರಣೆ ಮಾಡಿಸ್ಬಿಡ್ತಾನೆ ಶಿವ ನೋಡ್ತೀನಿ ಅಂತ ಚಾಲೆಂಜು. ಸರಿ ಹೆಂಗೆ ಮಾಡೋದು ಅಂದ್ಬಿಟ್ಟು ನಾನೇ ಹುಟ್ಟಿಸ್ಕೊಂಡು ಜಾಗರಣೆ ಮಾಡಿಸೋದು ಹೆಂಗೆ, ಒಬ್ಬ ದೇವ್ರು ನಂಬದೇ ಇರೋನು ಜಾಗರಣೆ ಮಾಡಿಸೋದು ಹೆಂಗೆ, ಏನು ಮಾಡೋದು ಅಂದ್ರೆ ಒಬ್ಬ ಗೂರ್ಲ್ ಕ್ಯಾರೆಕ್ಟರ್ ಆಡ್ ಮಾಡ ಗೂರ್ಲ್ ಮಾವ ನಾನೇ. ಮನೆಗೆ ಬಂದುಬಿಡ್ತಾನೆ ಕೆಮ್ಮಿ ಕೆಮ್ಮಿ ಇಡೀ ರಾತ್ರಿ ಇದ್ದೇ ಕೂಡ ಜಾಗರಣೆ. ಆ ಜಾಗರಣೆ ಶೂಟಿಂಗ್ ನಡೀತಾ ಇದ್ದಂಗೆ ಅಲ್ಲೇ ಕುಂತ್ಕೊಂಡು ಇನ್ನೂ ಒಂದು ಸ್ಕ್ರಿಪ್ಟ್ ಮಾಡಿ ಎರಡು ಒಟ್ಟಿಗೆ ಮಾಡಿಕೊಟ್ಟೆ. ಅಲ್ಲಿಗೆ ನಮಗೂ ಅವ್ರದ್ದು ಒಂದು ಸ್ವಲ್ಪ ಸ್ನೇಹ ಸೌಹಾರ್ದತೆ ಕೂತ್ಕೊಂಡು ಕೆಲವು ತೆಲುಗು ಇದು ಸೀರಿಯಲ್ಗಳು ಕ್ಯಾಸೆಟ್ ಕೊಟ್ಟರೆ ನಾನು ಡೈಲಾಗ್ ಡಬ್ಬಿಂಗ್ ಮಾಡಿಕೊಡ್ತಾ ಇದ್ದೆ, ಜೊತೆಗೆ ಅವ್ರ ಜೊತೆಲಿ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಇದ್ದೆ ಡೈಲಾಗ್ ಹೇಳ್ಕೊಡುವೆ. ಸರಿ ಅವ್ರ ಜೊತೆಲಿ ಒಂದು ಅಷ್ಟು ವರ್ಷ ಕೆಲಸ ಆಯಿತು ಹಂಗೆ ಸೀರಿಯಲ್ಗೆ. ಆಮೇಲೆ ಒಂದು ಕಥಾ ವ್ಯಕ್ತಿ ಅಂತ ಒಂದು 13 ಎಪಿಸೋಡ್ದೊಂದು ಬಂತು, ತುಂಬ ಅದ್ಭುತ ಕತೆ ಸಂಭಾಷಣೆ ಹಾಡು ಎಲ್ಲ ನಂದೆ, ತುಂಬ ಚೆನ್ನಾಗಾಯಿತು ದೂರದರ್ಶನದಲ್ಲಿ. ಅದಾದಮೇಲೆ ನಮ್ಮ ಈ ಯಾರು ಕೇಶವ ಅಂತ ಒಬ್ಬಿದ್ದಾರೆ ಡೈರೆಕ್ಟ್ರು, ಅವ್ರದ್ದೊಂದು 13 ಎಪಿಸೋಡು ಹೀಗೆಲ್ಲ ಕರೆಯೋಕೆ ಶುರು ಮಾಡಿದ್ರು. ಮಾದೇವಣ್ಣ ಅಂತೊಬ್ರು, ಆಮೇಲೆ ನಮ್ಮ ಮೇಕಪ್ಪು ಕೃಷ್ಣ, ಇವರು ಗೌರ್ಮೆಂಟ್ ಪ್ರೋಗ್ರಾಮ್ಗಳು ಬರೋವು, ಒಂದು ಒನ್ ಅವರ್ದು ಕಥಾಚಿತ್ರಗಳು, ಮುಕ್ಕಾಲು ಮುಕ್ಕಾಲು ಬರೋವು, ಈ ಥರ ಸುಮಾರು ಬಂದು ಒಂದು 85 ಸೀರಿಯಲ್ಗೆ ಕತೆ ಚಿತ್ರಕತೆ ಸಂಭಾಷಣೆ ಬರೆಯೋದು ಪಾರ್ಟ್ ಮಾಡೋದು. ಅವಾಗ ನಮ್ಗೆ ತುಂಬ ಇದೆ, ನಾನೇ ಅಸೋಸಿಯೇಟು, ನಾನು ಏನು ಮಾಡೋ ನಡೀತದೆ, ನಾನೇ ಡೈಲಾಗ್ ಬರ್ಕೊಂಡು ನನಗೆ ಏನು ಚಂದವೋ ನನಗೆ ಒಂದೇ ಥರ ನಾನು ಬರ್ಕೊಂಡು ಪಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಜೊತೆಗೆ ಅಂಥ ಕಂಪ್ನಿಗಳಲ್ಲಿ ಬರೆಯೋರಿಗೆ ಒಂದು ರೀತಿ ವಿಶೇಷವಾದ ಗೌರವ, ವಿಶೇಷವಾದ ಗೌರವ ಆ ಮಹಾನುಭಾವ ಸರಸ್ವತಿಗೆ ಇರೋ ಗೌರವ ಇದೆಯಲ್ಲ, ಇಲ್ಲ ಅದು ಯಾವತ್ತು ಅದಕ್ಕೆ ಅಲ್ವಾ ದೊಡ್ಡವರು ಹೇಳಿರೋದು, ಸ್ವದೇಶೇ ಪೂಜ್ಯತೋ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೋ. ಅದೇ ನಮಗೂ ತುಂಬ ಕಡೆ ಅನುಭವ ಆಗಿದೆ. ಹೌದು ಸರ್, ನಾವು ಹೆಂಗೆ ಅಂದರೆ ಅಲ್ಲೇ ಕುಂತ್ಕೊಂಡು ಅಲ್ಲೇ ಬರೀ ಡೈಲಾಗು ಅಂದರೆ ಅಹಂಕಾರದ ಮಾತಲ್ಲ, ನಮಗೆ ಭಕ್ತಿ ಜಾಸ್ತಿ. ಅಯ್ಯೋ ಅದೇನು ಕೇಳ್ತಾರೆ ಅಲ್ಲೇ ಬರೆಯೋವು. ಅವ್ರು ಕೆಲವು ಸಾರಿ ಹೇಳ್ಬಿಡೋರು, ನಾನು ಬರ್ತೀನಿ ನೀನೇ ಮಾಡಪ್ಪ ಅಂದ್ಬಿಟ್ಟು ಒಂದೊಂದು ಎಪಿಸೋಡು ನಾವೇ ಡೈರೆಕ್ಟ್ ಮಾಡಿಬಿಡೋದು. ಅವ್ರು ಕೆಲವು ಸಾರಿ ಶಾರ್ಟ್ ಡಿವೈಡ್ ಮಾಡಿಕೊಟ್ಟಿರೋರು, ಆಮೇಲೆ ನೀನೇ ಡಿವೈಡ್ ಮಾಡ್ಕೊಂಡು ಮಾಡಪ್ಪ ಅನ್ನೋರು. ಹೀಗಾಗ್ಬಿಟ್ಟು ಚಾಲ್ತಿ ಬಂದುಬಿಟ್ಟೆ ನಾನು. ಚಾಲ್ತಿ ಬಂದು ಒಂದು 10 ಟೆಲಿಫಿಲಮ್ ನಾನೇ ಡೈರೆಕ್ಟ್ ಮಾಡಿದೆ. 10 ಟೆಲಿಫಿಲಮ್ ದೂರದರ್ಶನದ ಎಲ್ಲ ಆಯಿತು. ಮಹಾನ್ದು ಒಂದು ದೊಡ್ಡ ಪ್ರಯೋಗ ಅಂದರೆ ಯಾರೂ ಮಾಡಿಲ್ಲ ಕನ್ನಡದಲ್ಲಿ, ಕ್ಷಮಿಸಿ ಯಾರಾದರೂ ಮಾಡಿದರೆ, ಪ್ರಾಣಿ ಪ್ರಪಂಚ ಅಂತ ಒಂದು ಮಾಡಿದೆ. ಆ ಪ್ರಾಣಿ ಪ್ರಪಂಚದ ಒಂದು ವೈಶಿಷ್ಟ್ಯತೆ ಏನಂದ್ರೆ ಪ್ರಾಣಿಗಳಿಂದಲೇ ಪ್ರಾಣಿಗಳು ಮಾತಾಡ್ತವೆ. ಹೌದು, ಒಂದು ಇಂಗ್ಲಿಷ್ ಅನಿಮೇಷನ್ ಫಿಲಮ್ಗಳ ತರ, ಅನಿಮೇಷನ್ ಫಿಲಮ್ಗಳ ತರ. ನಾನು ಯಾಕೆಂದ್ರೆ ಬಹಳ ದಿನ ಶಶಿಧರ ವಿಶ್ವಾಮಿತ್ರ ಅಂತ ಒಬ್ಬ ರೈಟರ್ ಇದ್ದಾನೆ, ಶಶಿಧರ ವಿಶ್ವಾಮಿತ್ರ ಅವರು ಕಸ್ತೂರಿ ಕಥೆಗಳು ಬರೀತಾ ಇದ್ರು. ಅವ್ರು ಬರೆಯೋದು ಪ್ರಾಣಿಗಳ ಬಗ್ಗೆನೆ,
ಒಂದು ಗೂಬೆ ಬಂದ್ಬಿಟ್ಟು ಒಂದು ಕಾಗೆ ಮಳೆಗಾಳಿ ಬಂದು ಕಾಗೆಗೆ ಅದ್ರ ಗೂಡೆಲ್ಲ ಬಿದ್ದೋದಾಗ ಅದ್ರ ಮರಿಗಳು ನೆನೆಸ್ಕೊಂಡು ಮಟ್ಟಗಳು ಎಷ್ಟು ಆಕ್ರಂದನ ಅದರದು ಆ ಥರ ಪಾಯಿಂಟ್ಸು ಆ ಪ್ರಾಣಿಗಳ ಬಗ್ಗೆನೇ ಬರೆಯೋರು. ಆಮೇಲೆ ಇನ್ನೊಬ್ಬರು ಶೇಷಚಂದ್ರ ಅಂತ ತಮಗೆ ಗೊತ್ತು. ಶೇಷಚಂದ್ರ ಅಂತ ವಿಶಿಷ್ಟವಾದ ಕಾದಂಬರಿ ಕಥೆಗಾರರವರು. ಅವರು ಗಿಡ ಸಸ್ಯಗಳ ಮರಗಳ ಬಗ್ಗೆ ಬರೆಯೋರು. ನಂತರ ಇವಾಗಲೂ ಇದೆ ಅಂಥ ಪುಸ್ತಕಗಳೆಲ್ಲ ಮರುಮುದ್ರಣ ಆಗಬೇಕು ಸರ್. ಅಂಥ ಪುಸ್ತಕಗಳೆಲ್ಲ ಎಲ್ಲೋ ಇಂಗ್ಲೀಷವ್ರು ಬರೀತಾ ಇದ್ರೇನೋ ಬಹುಶಃ ಇನ್ಸ್ಪೈರ್ ಆಗಿ ಬರೆದಿರ್ಬೋದು. ಅಂಥ ಪುಸ್ತಕಗಳಾಗಬೇಕು. ಮತ್ತು ನನ್ನ ಹತ್ರ ಸಮೇತನಳ್ಳಿ ರಾಮರಾಯರದಿದೆ. ಸಮೇತನಳ್ಳಿ ರಾಮರಾಯ ಶಿಲ್ಪ ಸಂಗೀತ ತಲಕಾಡು ಗುಂಡ ಏನು ಅದ್ಭುತ ಸರ್ ನಾಟಕಗಳೆಲ್ಲ. ನಿಮ್ಮ ಪುಸ್ತಕಗಳು ಮರುಮುದ್ರಣ ಆಗ್ತಾ ಇದಾವ? ಸುಮಾರು ಮರುಮುದ್ರಣ ಆಗೋಗಿವೆ. ಈವಾಗ ಸುಮಾರು ಮ್ಯಾಗ್ಜಿನಲ್ಲಿ ಬಂದಿರೋ ಒಂದು 28 ಕಾದಂಬರಿಗಳು ಇದೆ. ಅದೇನಂತೀವಿ ಅದಕ್ಕೆ ಸಂಪುಟಗಳಾಗಿ ಬರ್ತಾ ಇದೆ ಸರ್. ಸಂಪುಟಗಳಾಗಿ ಬರ್ತಾ ಇದೆ. ಅಂದರೆ ಇನ್ನೂ ಒಂದಿಷ್ಟು ಓದುಗರು ಇದ್ದಾರೆ ಎಲ್ಲ? ಖಂಡಿತ ಇದ್ದಾರೆ ಸರ್. ಅವರು ನಿಮ್ಮ ಹಾಗೆ ಎಲೆಮರೆ ಕಾಯಿ ಥರ ಓದುಗರು ಬಹುಶಃ ಎಲೆಮರೆ ಕಾಯಿ ಆಗಿದ್ದಾರೆ. ಯಾವ್ರವ್ರದ್ದು ಕೆಲಸ ಅವ್ರವ್ರದ್ದು ಆಗಿಬಿಟ್ಟಿದೆ. ಮೊದಲು ಓದುಗರು ಪತ್ರ ಬರೋ ನನಗೆ. ಓದುಗರು ಪತ್ರ ಬಂದರೆ ಏನು ಖುಷಿ ಅದೆಲ್ಲ. ಅದೊಂದು ಇನ್ನೊಂದು ಸರ್ ಪತ್ರ ವ್ಯವಹಾರನೇ ಅದ್ಭುತ. ಹೌದು ದಾಖಲೆ ಅದು ದಾಖಲೆ. ಈ ವಾಟ್ಸಪ್ ಥರ ಅಲ್ಲ. ವಾಟ್ಸಪ್ ಥರ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಡಿಲೀಟ್ ಮಾಡ್ಬೋದು. ಅಲ್ಲದೆ ಪುಸ್ತಕ ನನ್ನ ಹತ್ರ ಇದೆ. ಎಷ್ಟು ತಲೆಮಾರಾದರೂ ಒಂದು ಕ್ಲೀನಾಗಿ ಇಟ್ಕೊಂಡು ಇರ್ಬೋದು. ಹೌದು, ನಾನು ಅಷ್ಟು ಕ್ಯಾಸೆಟ್ನಲ್ಲಿ ಪಾರ್ಟ್ ಮಾಡಿದ್ದೀನಿ, ಡೈಲಾಗ್ ಬರೆದಿದ್ದೀನಿ, ಒಂದು ಸಿಗೋದಿಲ್ಲ ಅವಾಗ ಕ್ಯಾಸೆಟ್ ನನಗೆ. ಇವಾಗೇನು ಇವಾಗ ಮಾಡೋದು ಅಥವಾ ಈ ನಡುವೆ ಮಾಡಿರೋ ಏನಾದರೂ ನಮಗೆ ಇಂಟರ್ನೆಟ್ಟಲ್ಲಿ ಸಿಗ್ಬೋದು ಅಷ್ಟೇ. ಯೂಟ್ಯೂಬ್ನಲ್ಲಿ ಹಳೆಯವೆಲ್ಲ ಒಂದೂ ಸಿಗಲ್ಲ ಸರ್ ನಮಗೆ. ಹೌದು, ದಾಖಲೆ ಇಲ್ಲದೆ ಇರೋ ಪುಸ್ತಕ. ಹೌದು, ಅದೇನಾಗುತ್ತೆ ಅಂದರೆ ನೀವು ಆವಾಗಲೇ ಹೇಳಿದ್ರಲ್ಲ ರವಿಕಿರಣ್ ಅವರು. ಹೌದು, ರವಿಕಿರಣ್ ಅವರ ಸ್ಟುಡಿಯೋ ನಮ್ಮ ಕನಕಪುರ ರಸ್ತೆಯಲ್ಲಿ ಇದೆಯಲ್ಲ, ಅಲ್ಲಿ ನಾನು ಕೆಲವು ಸೀರಿಯಲ್ಗಳಿಗೆ ಹೋಗ್ತಾ ಇದ್ದೆ. ಈ ಬದುಕು, ಆಮೇಲೆ ಸುಕನ್ಯಾ, ಹೌದು, ಅದೆಲ್ಲ ಈ ತೆಲುಗಿನಿಂದ ಬಂದಿರೋಂಥ ಧಾರಾವಾಹಿಗಳೇ. ಅಲ್ಲೇ ಅವ್ರ ಸ್ಟುಡಿಯೋದಲ್ಲೇ ಒಬ್ಬರು ರೈಟ್ರು ನಿಮ್ಮ ಥರನೇ, ಅವ್ರು ಹಿಂದೆ ಕೂತ್ಕೊಂಡು ಸೀನ್ ಬೈ ಸೀನ್ ಅವತ್ತೇನು ಬಂದಿದೆ ಅದು ಬರ್ಕೊಡೋದು. ಅವ್ರು ಬರ್ಕೊಟ್ಟಿದ್ದ ಒಳಗಡೆ ಇನ್ನೊಬ್ರು ಶಶಿಕಿರಣ್ ಅಂತ ಅವರು ಶೂಟ್ ಮಾಡಿಸೋದು. ನಮಗೆ ಆ ಸೀನಿಗೆ ಮುಂಚೆ ಡೈಲಾಗ್ ಕೊಡ್ತಾರೆ, ನಿಮ್ದು ಇವಾಗ ಬರುತ್ತೆ ಅಂತ. ನಾವು ಅದನ್ನು ಊರು ಹೊಡೆಯೋದು. ಒಂದು ಕ್ಲೋಸ್ಅಪ್ ಶಾಟು, ಎರಡು ಕಾಂಬಿನೇಷನ್ ಶಾಟು, ಆಮೇಲೆ ಸಪರೇಟ್ ಶಾಟ್. ಹೌದು ಸರ್, ಹೀಗೆ ಬೇಕಾದ ಸೀರಿಯಲ್ ಮಾಡ್ತಾ ಇದ್ದೆ. ಈಗ ನೀವು ಬದುಕಿನಲ್ಲಿ ಮಾಡಿದ್ರ, ಸುಕನ್ಯಾದಲ್ಲಿ ಮಾಡಿದ್ರ ಅಂದರೆ ನನ್ನ ಹತ್ರ ಏನು ರೆಕಾರ್ಡ್ ಇದೆ ಅದನ್ನ? ಎಲ್ಲಿ ನಾವು ದೂರದರ್ಶನದ ಇದು ಉದಯ ಟಿವಿನಲ್ಲಿ ಬರ್ತಾ ಇತ್ತು, ನಾವೆಲ್ಲ ಅದನ್ನೇನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆವು. ಅವತ್ತಿಗೆ ನೋಡಿ ಸಂತೋಷ ಪಡ್ತಿದ್ವಿ ಅಷ್ಟೇ. ಹಾಗೆ ಅದು ಆ ರೀತಿ ಆಗೋಯ್ತು ನಮ್ದೆಲ್ಲ ಬದುಕು. ಅಂದರೆ ಒಂದು ಒಂದು ಸತ್ಯ, ನನ್ನ ಸಮಕಾಲೀನ ನಟರು, ನಾಟಕ ರಂಗಭೂಮಿ ಇರ್ಬೋದು, ಸಿನಿಮಾ ಕಲಾವಿದರಿರ್ಬೋದು, ಸೀರಿಯಲ್ ಕಲಾವಿದರಿರ್ಬೋದು, ಬಹುಶಃ ಬೇರೆ ಚಿತ್ರರಂಗದಲ್ಲೂ ಇದ್ದಾರೆ, ಪೋಷಕ ಕಲಾವಿದರಾಗಿ ಮಾತ್ರ ಕನ್ನಡ ಚಿತ್ರರಂಗದಲ್ಲಿ ಹುಟ್ಟಲೇ ಮಾಡ್ಬೋದು. ಏನು 500 ರೂಪಾಯಿ ತಗೋ, 1,000 ರೂಪಾಯಿ ತಗೋ, ಆಮೇಲೆ ಕೊಡ್ತೀವಿ. ಈವಾಗಲೂ ಅದೇ ಕತೆ. ಹೌದು, ಈವಾಗಲೂ ಅದೇ ಶೋಷಣೆ. ಇವತ್ತು ಶೋಷಣೆ ನಡೀತಾ, ರೈಟರ್ಗಳ ಕರೆಕ್ಟಾಗಿ ಕಾಸು ಕೊಡಲ್ಲ. ನೀವು ಅಥಾರಿಟೇಟಿವ್ ಆಗಿ ನನಗೆ ಇಷ್ಟೇ ಕೊಡಬೇಕು ಅಂತ ಕೇಳಬೇಕಾದ್ರೆ ನಿಮಗೊಂದು ವ್ಯಾಲ್ಯೂ ಬರಬೇಕು. ವ್ಯಾಲ್ಯೂ ಬರಬೇಕು. ಆ ವ್ಯಾಲ್ಯೂ ಬರಬೇಕಾದ್ರೆ ನೀವು ಸ್ಟ್ರಗಲ್ ಮಾಡಲೇಬೇಕು. ಸ್ಟ್ರಗಲ್ ಅದು ನಿಮ್ಗೆ ಅದೃಷ್ಟ ಇದ್ದರೆ ಆ ವ್ಯಾಲ್ಯೂ ಬರುತ್ತೆ. ಏನು 500 ಸಿನಿಮಾ ಮಾಡೋವರೆಗೂ ಸ್ಟ್ರಗಲ್ಲೇ. ನಿಮಗೊಂದು ವ್ಯಾಲ್ಯೂ ಬಂದ ಮೇಲೂ ಏನಾಗುತ್ತೆ ಅಂದರೆ, ಇನ್ನೊಬ್ಬ ನಿಮಗಿಂತ ಸ್ವಲ್ಪ ಕಡಿಮೆ ಹಣದಲ್ಲಿ ಮಾಡ್ತಾನೆ ಅನ್ನುವಂಥ ಮತ್ತೊಬ್ಬ ಹುಟ್ಕೊಂಡ ಅಂದರೆ ಮತ್ತೆ ನಿಮ್ಮ ಕಡೆ ಯಾರು ನೋಡೋದು? ಯಾರು ನೋಡಲ್ಲ. ನಾವು ಹೆಸರು ಹೇಳೋದು ಬೇಡ. ಎಷ್ಟೋ ಜನ ಕಲಾವಿದರ ಇವತ್ತು ಅವರು ಇನ್ನೂ ವಯಸ್ಸಿದೆ, ಇನ್ನೂ ಪ್ರತಿಭೆ ಇದೆ, ಆದರೂ ಅವ್ರ ಮೂಲೆ ಗುಂಪಾಗಿದ್ದಾರೆ. ಯಾಕಂದ್ರೆ ಅವ್ರ ಜಾಗಕ್ಕೆ ಬೇರೆಯವ್ರು ಬಂದ್ಬಿಡ್ತಾರೆ. ಕಡಿಮೆ ಮಾಡ್ತೀವಿ ನೋಡಿ. ಇನ್ನೊಂದು ಏನಾಗಿತ್ತು ಅಂದರೆ, ದುಡ್ಡು ಕೊಟ್ಟು ಮಾಡೋರು ಬರ್ತಾರೆ. ಹೌದು ಸರ್. ಇವಾಗ ಇನ್ನೊಂದಾಗಿತ್ತು ಅಂದರೆ, ನಾನು ಹೆಸರು ಹೇಳೋದು ಬೇಡಿ, ಈ ಪತ್ತೆದಾರಿ ಸಾಹಿತ್ಯ ಯಾವ ಮಟ್ಟಕ್ಕೆ ಬಂದುಬಿಟ್ಟಿತ್ತು ಅಂದರೆ, ನಾನು ಬರೆಯೋದು ಕೆಲವು ನಿಲ್ಲಿಸಿಬಿಟ್ಟಿದ್ದೆ. ನಿಮಗೊಂದು ಪತ್ತೆದಾರಿ ಕೊಡ್ತೇನೆ, ನೀವು ಪ್ರಿಂಟ್ ಮಾಡಿದ್ರೆ ಉಚಿತವಾಗಿ ಒಂದು ನಿಮಗೊಂದು ಪುಸ್ತಕ ಒಂದು ತಗೊಂಡ್ರೆ ಇನ್ನೊಂದು ಕೋಸರು ತಗೊಳ್ಳಿ, ಫ್ರೀ ಒಂದಕ್ಕೊಂದು ಫ್ರೀ. ಹೀಗಾಗ್ಬಿಟ್ಟು ಅಯ್ಯೋ ಇದ್ರ ಬೇಡವೇ ಬೇಡದ್ರೆ ಸವಾಸ ನೆಮ್ಮದಿಯಾಗಿರೋಣ. ಹಾಗಾಗಿ ಪತ್ತೆದಾರಿ ಕಾದಂಬರಿ ಇವಾಗ ಯಾರು ಬರೀತಾನಿಲ್ಲ, ಓದಿದ್ರೆ ಇಲ್ಲ ಸರ್. ಯಾರು ಓದಿಗರಿದ್ದಾರೆ? ಏನೋ ತಮ್ಮಂಥವರು ಆ ಕಾಲ ಜಮಾನದವರು ಓದಿರೋರು ನೆನಪಿಸ್ಕೋಬೋದು ಅಷ್ಟೇ. ಇರ್ತಾರೆ, ಅದೇ ಎಲ್ಲೋ ಮೂಲೆಯಲ್ಲಿ. ಹೌದು ಹೌದು ಸರ್, ಹೌದು. ಎಲ್ಲೋ ಅಂತ ನೋಡಿದಾಗ ಸರ್ ನೀವೇನೋ ಅಂತಾರೆ. ಹೌದಪ್ಪ, ನಾವೇ.